ಎಂತ ಮಾಡ್ತಿದ್ಯಾ? ಹೆಂಗಿದೆ, ಇಷ್ಟ ಆಯ್ತಾ ಆಟ ಸಾಮಾನದು? ಅಲ್ಲಿ ಸ್ಟಾರ್ಟ್ ಮಾಡುವಾಗ ಈ ಪ್ರಾಡಕ್ಟ್ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ತರಿಸಿರೋದು. ಹಾಯ್ ಎಲ್ರಿ, ನಮಸ್ಕಾರ. ಎಲ್ಲ ಫಸ್ಟ್ ನನ್ನ ಚಾನಲ್ ವಿಸಿಟ್ ಮಾಡ್ತೀವಿ, ವೆಲ್ಕಮ್ ಟು ಅವರ್ ಚಾನಲ್. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಕ್ರೈಗೆ ಇಷ್ಟು ದಿನ ಶಾಪಿಂಗ್ ಗಿಪಿಂಗ್ ಅಂತ ಫುಲ್ ಬೇರೆ ಕಡೆ ಹೋಗ್ತಾ ಇದ್ವಿ. ಇನ್ಮೇಲೆ ಏನಿದ್ರು ಜಾಸ್ತಿ ನಮ್ಮ ಶಾಪಿಂಗ್ ಫಸ್ಟ್ ಕ್ರೈ ಅಲ್ಲಿ ಇರುತ್ತೆ. ಹಂಗಂಗೆ ಫಸ್ಟ್ ಕ್ರೈಗೆ ಹೋಗ್ಬರೋಣ. ನನಗೂ ಅಷ್ಟೇ ಹೊರಗೆ ಹೋಗ್ಬೇಕು ಅಂತ ಅನಿಸ್ತಿತ್ತು. ನೋಡಬೇಕು ಏನು ಡಿಸೈಡ್ ಮಾಡಿದ್ವಿ ಅಂತ ಅಂದರೆ, ಒಂದು ತೊಟ್ಲು ಮತ್ತೆ ಒಳಗೆ ಒಂದು ಸ್ವಲ್ಪ ಆಟ ಸಾಮಾನು ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ತೊಟ್ಲು ಅಷ್ಟೇ, ನಮ್ಮ ಊರಲ್ಲಿ ಇತ್ತಲ್ಲ, ನೀವು ನೋಡಿರ್ತೀರಾ ನಮ್ಮ ಊರಲ್ಲಿ ಯಾವ ಥರ ತೊಟ್ಲು ಯೂಸ್ ಮಾಡ್ತಿದ್ದೀನಿ ಅಂತ. ಇಲ್ಲಿ ಒಂದು ಸ್ವಲ್ಪ ಮಲ್ಟಿಪರ್ಪಸ್ ಥರದ್ದು ತೊಟ್ಲು ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಕಾಟ್ಗೂ ಫಿಕ್ಸ್ ಮಾಡಬೇಕು, ಆ ಥರದ್ದು ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನನಗೆ ಫುಲ್ ಖುಷಿ ಏನಂತ ಅಂತ ಅಂದರೆ, ನಾವು ನಮ್ಮನೆಯಿಂದ ಇಲ್ಲೊಂದು 3-4 kilometers ದೂರದಲ್ಲೇ ಫಸ್ಟ್ ಕ್ರೈ ಇರೋದು. ಹೋಗಿ ಬರೋಣ ಅಂತ ಡಿಸೈಡ್ ಮಾಡೋದು. ಇವ್ರು ಹೇಳ್ತಾ ಇದ್ರು ಕಾಲಲ್ಲಿ ಹೋಗಿ ಬರೋದು ಬೇಡ, ಬೈಕಲ್ಲಿ ಹೋಗೋಣ ಅಂತ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಬೈಕಲ್ಲಿ ಸುತ್ತೋದು ಅಂತ ಅಂದರೆ, ಹಾಗಾಗಿ ನಾನು ಫುಲ್ ರೆಡಿಯಾಗಿ ಇವಾಗ ಮಿನಿನ ಮಲಗಿಸಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ನಿಮ್ಗೆ ಹೇಳ್ತೀನಿ ನಾನು ಯಾವ ಥರದ್ದು ಬೈ ಮಾಡಿದ್ವಿ ಏನು ಅಂತ. ಸೊ ಯಾರಿಗಾದ್ರು ನ್ಯೂ ಮಾಮ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಯಾವ ಥರ ಡಿಸೈಡ್ ಮಾಡಿದ್ವಿ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಹಾಗೆ ಅವ್ರಿಗೆ ಯಾವ್ಯಾವ ಟಾಯ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂತಲೂ ನಿಮ್ಗೆ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಊರಿಂದ ಬೆಂಗಳೂರಿಗೆ ಬಂದೆ, ಬಟ್ ಯಾಕೆ ನಾನು ಇಷ್ಟು ಬೇಗ ಬಂದೆ ಅಂತ ನಿಮ್ಗೆ ಹೇಳಿರ್ಲಿಲ್ಲಲ್ಲ. ಇವತ್ತಿನ ವ್ಲಾಗಲ್ಲಿ ನಾನು ಹೇಳ್ತೀನಿ. ಹಾಗೆ ತುಂಬಾ ಶಾಪಿಂಗ್ ಎಲ್ಲ ಮಾಡಿದ್ದೆ, ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಆಲ್ರೆಡಿ ಸುಮಾರಷ್ಟು ತೋರಿಸಿದ್ದೀನಿ, ಇನ್ನು ಸುಮಾರಷ್ಟು ತೋರಿಸಿಲ್ಲ. ಸೊ ಈ ವ್ಲಾಗಲ್ಲೂ ಸ್ವಲ್ಪ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಂದ ಬರ್ತಾ ಈ ಜೋಲಿ ಮಾತ್ರ ತೊಗೊಂಬಂದಿದ್ವಿ. ತೊಟ್ಲು ಇತ್ತಲ್ಲ, ಅದನ್ನ ತೊಗೊಂಬಂದಿಲ್ಲ ಬೇಡ ಅಂತ ಹೇಳಿ. ಯಾಕಂತಂದ್ರೆ ನೆಕ್ಸ್ಟಿಗೆ ಅಪ್ಪನ ಊರಿಗೆ ಹೋಗ್ತೀವಿ, ಅವಾಗ ತೊಗೊಂಡು ಹೋಗೋದು ಬರೋದು ಎಲ್ಲ ಮಾಡೋದು ಬೇಡ, ಅದು ಊರಲ್ಲೇ ಇರಲಿ ಅಂತ ಹೇಳಿ ಆ ತೊಟ್ಲನ್ನ ನಾವು ಬಿಟ್ಟು ಬಂದ್ವಿ. ಇಲ್ಲಿ ಬಂದ ಮೇಲೆ ಜೋಲಿಯಲ್ಲಿ ನಾನು ಅವಳನ್ನ ಮಲಗಿಸ್ತಾ ಇದ್ದೆ, ಬಟ್ ಇವರಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ಆಮೇಲೆ ರಾತ್ರಿ ನಾನು ಹೇಳ್ತಿದ್ದೆ ಬೆಡ್ಡಲ್ಲಿ ಮಲಗಿಸೋಣ ಅಂತ. ಇವ್ರೇನು ಹೇಳ್ತಿದ್ರು ಅಂತ ಅಂದ್ರೆ, ಇಲ್ಲ ನಂಗೆ ಹೆದರಿಕೆ ಆಗತ್ತೆ ಅಂತ ಹೇಳಿ ಇವಾಗ ತೊಟ್ಲು ತಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡ್ಬೇಕು, ನನಗೆ ಒಂದು ಸ್ವಲ್ಪ ಲಾಂಗ್ ಯೂಸ್ ಆಗೋ ತರ ಅದು ಯಾವ್ದಾದ್ರು ತಗೊಳ್ಳೋಣ ಅಂತ ಅನ್ಕೊಂತಾ ಇದ್ದೀನಿ. ಅವರ್ ರಾಯಲ್ ಎನ್ಫೀಲ್ಡ್ ಓನರ್ ಇಸ್ ಹಿಯರ್. ಹೋಗುವ, ಎಲ್ಲಿ ಹೋಗ್ತಿದ್ಯಾ? ಎಲ್ಲಿಗೆಲ್ಲ ಮುಂಚೆ ಯಾವ ತರ ಶಾಪಿಂಗ್ ಮಾಡಕ್ ಹೋಗ್ತಿದ್ವಿ, ಎಲ್ಲಿ ತಿನ್ನಕ್ಕೆ ಹೊರಗಡೆ, ಇವಾಗ ಫಸ್ಟ್ ಕ್ರೈ. ಹಿಂದೆ ಕುತ್ಕೊಂಡು ಏನು ಕೆಲಸ ಇರಲ್ಲ, ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇವ್ರು ಬೇರೆ ಹೆದರಿಸ್ಬಿಟ್ರು, ಹುಷಾರು ಬೇಬಿ ಯಾರು ಮೊಬೈಲ್ ಕಿತ್ಕೊಂಡು ಹೋದರೆ ಕಷ್ಟ ಅಂತ. ಅದು ನಾನು ಎರಡು ಮೊಬೈಲ್ ಹಿಡ್ಕೊಂಡಿದ್ದೆ, ಇವರು ಅಯ್ಯೋಯ್ಯೋ ಎರಡು ಮೊಬೈಲ್ ಹಿಡ್ಕೊಂಡಿದ್ಯಾ ಹುಷಾರು ಅಂತ ಅಂತಿದ್ರು. ಅದಾದಮೇಲೆ ನಾನು ಲಾಗಿಂಗ್ ಸ್ಟಾಪ್ ಮಾಡಿದೆ. ಮೊಬೈಲ್ ತುಂಬಾ ಇಂಪಾರ್ಟೆಂಟ್, ಆಮೇಲೆ ಅದನ್ನು ಯಾರು ತೊಗೊಂಡು ಹೋದರೆ ಕಷ್ಟ ಅಲ್ಲ, ಕಾಲ ಬೇರೆ ಕೆಟ್ಟು ಹೋಗ್ಬಿಟ್ಟಿದೆ. ಫಸ್ಟ್ ಎಂಟಾದ ತಕ್ಷಣ ನಾನು ಫುಲ್ ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ, ಟಾಯ್ಸ್ ಡ್ರೆಸ್ಸು ಅದನ್ನೆಲ್ಲ ನೋಡ್ತಾ ಇದ್ದೆ. ಇವ್ರು ಹೇಳಿದ್ರು ಫಸ್ಟ್ ನಾವು ಬಂದಿರೋದು ತೊಟ್ಲು ನೋಡೋಕ್ಕೆ, ಅದನ್ನು ನೋಡು ಅಂತ ಅಂತಿದ್ರು. ಸೊ ಇವೆರಡು ಇರೋದು ಆ್ಯಕ್ಚುಲಿ. ಸೊ ಇವೆರಡಲ್ಲಿ ಯಾವುದು ಅಂತ ಇವಾಗ ನಾವು ಫೈನಲೈಸ್ ಮಾಡಬೇಕು. ನೋಡಿದ ತಕ್ಷಣ ಒಂದು ತೊಟ್ಲು ತುಂಬಾ ಇಷ್ಟ ಆಯಿತು, ಅದನ್ನು ತೊಗೊಳೋಣ ಅಂತ ಅಂದ್ಕೊಂಡೆ. ಬಟ್ ಇವರಿಗೆ ಕಲರ್ ಇಷ್ಟ ಆಗಿಲ್ಲ, ಇವರು ಮರದ ಬೇಕು ಅಂತ ಅಂತಿದ್ರು, ಮರದ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂತಿದ್ರು. ಬಟ್ ನನಗೆ ಇವಾಗ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಈ ವೈಟ್ ಕಲರೇ ಚೆನ್ನಾಗಿ ಅಂತ ಅನಿಸ್ತು. ನಾನು ಹೇಳಿದೆ ನನಗಿದೆ ಓಕೆ ಅನಿಸ್ತಿದೆ ನೋಡಿ ಅಂತ, ಅವರು ಪಕ್ಕದ ನೋಡೋಣ ಅಂತ ಅಂತಿದ್ರು. ಅಷ್ಟೇ ನಾನು ಈಚೆ ಬದಿ ಬೇರೆದೆಲ್ಲ ಪ್ರಾಡಕ್ಟ್ ನೋಡ್ತಾ ಇದ್ದೆ, ಇದನ್ನೆಲ್ಲ ತೊಗೊಂಡು ಹೋಗಬೇಕು. ಈ ತೊಟ್ಲು ನನಗೆ ತುಂಬಾ ತುಂಬಾ ಇಷ್ಟ ಆಯಿತು, ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಮತ್ತು 5 years ತನಕ ಇದನ್ನು ಯೂಸ್ ಮಾಡ್ಬೋದು ಆಯಿತಾ, 5 years ತನಕ ಯೂಸ್ ಮಾಡೋದು ಅಂತ ಅಂದರೆ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಅನಿಸ್ತು ನನಗೆ. ಅಲ್ಲಿ ತನಕ ಸಾಕು, ಅದಾದಮೇಲೆ ಬೇರೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಬಟ್ ಇವರಿಗೆ ಕಲರ್ ಇಶ್ಯೂ ಆಗ್ತಿತ್ತಲ್ಲ, ಇವರಿಗೆ ಮರದ ತೊಟ್ಲು ತುಂಬಾ ಇಷ್ಟ ಆಯಿತು. ಮರದ ತೊಟ್ಲು ನೋಡಿ, ಲೋಕಲ್ ಪ್ಲಸ್ ಪೇಡ್ ಅಲ್ಲ ಇದು? ಒಂದು ಸೆಕೆಂಡ್ ಇದೆ, ಇದು ಆಟೋಮೆಟಿಕ್ ಅಲ್ಲ, ನಾನು ತೂಗಬೇಕಲ್ಲ ಇದು, ನಾವೇ ತೂಗಬೇಕಲ್ಲ, ಲೈಕ್ ಆಟೋಮೆಟಿಕ್ ಅಲ್ಲ. ತೊಟ್ಲು ಕಲರ್ ತುಂಬಾ ಚೆನ್ನಾಗಿದೆ, ನಂಗೂ ಒಂದು ಸ್ವಲ್ಪ ಇಷ್ಟ ಆಗ್ತಿದೆ ಇವಾಗ. ಬಟ್ ನಂಗೆ ಏನನ್ನಿಸ್ತು ಅಂತ ಅಂದರೆ, ಮಿನಿಗೆ ತುಂಬ ತೂಗೋದು ಬೇಡ ಆ್ಯಕ್ಚುಲಿ, ಹಾಗಾಗಿ ನಾನು ಈ ತೊಟ್ಲು ಬೇಡ ಅಂತ ಅಂದ್ಕೊಂಡೆ. ಬಟ್ ಡಿಸ್ಕೌಂಟ್ ಇತ್ತು, ನಂಗೆ ಅದೇ ಒಂದು ಇನ್ನೊಂದು ಯೋಚನೆ ಡಿಸ್ಕೌಂಟ್ ಇತ್ತಲ್ಲ ಅಂತ. ಬಟ್ ಇವ್ರು ಹೇಳಿದ್ರು ನಿಂಗೆ ಇಷ್ಟ ಆಗಿರೋದಿದೆ ಅಲ್ಲ, ಇದನ್ನೇ ಫೈನಲೈಸ್ ಮಾಡೋಣ ಅಂತ ಅಂದರು. ಡಿಸ್ಕೌಂಟ್ ಬೇರೆ ಇರಲಿಲ್ಲ, ಆ್ಯಂಡ್ ನಮ್ಮ ಮನೆ ಇಲ್ಲಿ ಜಾಸ್ತಿ ದೂರನೂ ಇಲ್ಲ ಆಯಿತಾ. ಅವ್ರು ನೋಡಿದ್ರೆ ಡೆಲಿವರಿ ಚಾರ್ಜಸ್ ಬೇರೆ ಕೇಳ್ತಾ ಇದ್ರು, ಹಾಗಾಗಿ ನಾವು ಏನು ಮಾಡಿದ್ವಿ ಅಂತಂದರೆ,
ಪ್ರಾಡಕ್ಟ್ ಕೋಡ್ನ ಚೆಕ್ ಮಾಡಿದ್ವಿ, ಅದನ್ನು ನಾವು ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ. ಆನ್ಲೈನಲ್ಲಿ ಫ್ರೀಯಾಗಿ ಮನೆಗೆ ಬಂದು ಇನ್ಸ್ಟಾಲ್ ಮಾಡ್ತೀವಿ ಅಂತ ಇತ್ತು. ಹಾಗಾಗಿ ನಾವು ಆನ್ಲೈನೇ ಆರ್ಡರ್ ಮಾಡೋಣ ಅಂತ ಜಸ್ಟ್ ಪ್ರಾಡಕ್ಟ್ ಕೋಡ್ನ ಚೆಕ್ ಮಾಡಿ ಜಸ್ಟ್ ನೋಡಿಕೊಂಡು ಇಲ್ಲಿಂದ ಹೊರಟ್ವಿ. ಈ ವಾಕರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ ಇವಾಗ ಅವಳಿಗೆ ಯೂಸ್ ಆಗಲ್ಲ, 7 ಮಂತ್ಸ್ ಮೇಲೆ ನಾನು ತೊಗೊಳ್ತೀನಿ. ನನಗೆ ಯಾವಾಗಲೂ ಏನು ಶಾಕ್ ಆಗೋದು ಅಂತ ಅಂದರೆ, ನನ್ನ ಫ್ರೆಂಡ್ ಇನ್ನೂ ಇದ್ದಾಳಲ್ಲ, ಅವಳು ಮಿನಿಗೋಸ್ಕರ ಟಾಯ್ಸ್ ಎಲ್ಲ ತರ್ತಾ ಇರ್ತಾಳೆ. ಅವಳು ಎಷ್ಟು ಬೆಸ್ಟ್ ಟಾಯ್ಸ್ನ ಪಿಕ್ ಮಾಡ್ತಾಳೆ ಗೊತ್ತಾ, ನನಗೆ ಗೊತ್ತೇ ಆಗಲ್ಲ. ನಾವು ಇಬ್ಬರು ಎಷ್ಟೊಂದು ಹುಡುಕ್ತಾ ಇದ್ದೀವಿ, ಗೊತ್ತೇ ಆಗ್ತಿಲ್ಲ ನಮ್ಮಿಬ್ಬರಿಗೂ ಯಾವ್ದು ಕೊಡಬೇಕು ಯಾವ್ದು ತೊಗೋಬೇಕು ಏನೂ ಗೊತ್ತಾಗ್ತಿಲ್ಲ. ಸುಮ್ಮನೆ ನೋಡ್ತಾ ಇದ್ದೀವಿ, ಅದಾದಮೇಲೆ ಇದನ್ನು ಫೈನಲೈಸ್ ಮಾಡಿದ್ವಿ. ನಾನು ಕೇಳ್ತಿದ್ರಿ ಯಾಕೆ ಎಷ್ಟು ಬೇಗ ಬ್ಯಾಂಗ್ಳೂರಿಗೆ ಬಂದ್ರಿ ಅಂತ. ಇವರಿಗೆ ವರ್ಕ್ ಫ್ರಮ್ ಆಫೀಸ್ ಸ್ಟಾರ್ಟ್ ಆಗಿದೆ, ಸೊ ಎವ್ರಿ ಡೇ ಇವರು ಆಫೀಸಿಗೆ ಹೋಗಬೇಕು, ಮತ್ತು ಇವ್ರನ್ನು ಬಿಟ್ಟಿರೋಕ್ಕೆ ನಂಗೆ ತುಂಬ ಕಷ್ಟ. ಮಿನಿನೂ ಅಷ್ಟೇ, ಇವಾಗ ಗ್ರೋನ್ ಅಪ್ ಆಗ್ತಾ ಇದ್ದಾಳಲ್ಲ, ಒಂದೊಂದೇ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾಳೆ. ಸ್ಮೈಲ್ ಮಾಡಿದ್ಲು ಅದನ್ನೆಲ್ಲ ಇವ್ರು ಮಿಸ್ ಮಾಡ್ಕೊತಾರೆ. ನಾವಿಬ್ಬರು ತುಂಬಾ ಮಾತಾಡ್ತಿದ್ವಿ ಮುಂಚೆ ಮಗು ಆದಮೇಲೆ ಯಾವ ಥರ ಇರಬೇಕು ಮಗು ಜೊತೆ ಅಂತೆಲ್ಲ, ಅದನ್ನು ಇವ್ರು ಮಿಸ್ ಮಾಡ್ಕೊತಾರೆ ಅಂತ ಹೇಳಿ ನಾನು ಇಲ್ಲ ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಹೇಳಿ ಬಂದಿರೋ ಅಂಥದ್ದು. ಮೇನ್ ರೀಸನ್ ಏನು ಅಂತ ಅಂದರೆ, ನಮಗೆ ಜಾಸ್ತಿ ಹೊತ್ತು ಫೋನಲ್ಲೂ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಯಾಕಂತಂದರೆ ಇವರು ಆಫೀಸ್ ವರ್ಕಲ್ಲೆಲ್ಲ ಬ್ಯುಸಿ ಆಗ್ತಿದ್ರು ಮಾರ್ನಿಂಗ್, ನಾನು ನಂದು ನ್ಯೂ ಮಾಮ್ ರುಟೀನಲ್ಲಿ ಬ್ಯುಸಿ ಆಗ್ತಿದ್ದೆ. ಅದಾದಮೇಲೆ ನೈಟು ಅಷ್ಟೇ, ನನ್ನ ಸ್ಲೀಪಿಂಗ್ ಸೈಕಲ್ ಎಲ್ಲ ಬೇರೆ ಬೇರೆ ಥರನೇ ಆಗ್ತಿತ್ತು, ಹಾಗಾಗಿ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ, ತುಂಬಾ ಮಿಸ್ ಮಾಡ್ಕೊತಿದ್ವಿ. ಹಾಗಾಗಿ ನಾನು ಊರಿಂದ ಬ್ಯಾಂಗ್ಳೂರಿಗೆ ಬಂದಿರೋವಂಥದ್ದು. ಈ ತೊಟ್ಲು ತೊಗೊಂಬಂದು ಆಲ್ಮೋಸ್ಟ್ 2 ಮಂತ್ಸ್ ಆಯಿತು, ಆಯಿತಾ. ಹಾನೆಸ್ಟ್ ರಿವ್ಯೂ ಹೇಳಬೇಕು ಅಂತ ಹೇಳಿ ನಿಮ್ಗೆ ನಾನು ಇಷ್ಟೊತ್ತು ತನಕನೂ ಇದು ವಿಡಿಯೋ ಮಾಡಿ ಹೇಳಿರಲಿಲ್ಲ. ಸೊ ನನಗೆ ಯಾವ ಥರ ಫೀಲ್ ಆಯಿತು ಅಂತ ನಿಮ್ಗೆ ನಾನು ಹೇಳ್ತೀನಿ. ನಾನು ಇದನ್ನೇ ಏನು ಯೂಸ್ ಮಾಡಿಲ್ಲ ಆ್ಯಕ್ಚುಲಿ. ನೀವು ಡೈಪರ್ ಗಿಪ್ಪರ್ ಚೇಂಜ್ ಮಾಡುವಾಗ ಇಲ್ಲಿ ಇಟ್ಕೊಂಡು ಬೆಡ್ ಮೇಲೆ ಮಲಗಿಸ್ಬಿಟ್ಟು ಎಲ್ಲ ಚೇಂಜ್ ಮಾಡ್ಬೋದು, ಬಟ್ ನಾನು ಇದನ್ನ ಸದ್ಯಕ್ಕೆ ಅಷ್ಟೊಂದೇನು ಯೂಸ್ ಮಾಡ್ತಾ ಇಲ್ಲ. ಬಟ್ ಜಾಸ್ತಿ ಇವಾಗ ಯೂಸ್ ಮಾಡ್ತಿರೋದು ಇದು ತೊಟ್ಲು. ಸೊ ನಾನು ಬೆಡ್ ತೆಗ್ದಿದ್ದೀನಿ, ಬೆಡ್ ನೀವು ಅಲ್ಲಿ ನೋಡ್ಬೋದು, ಅಲ್ಲಿಟ್ಟಿದ್ದೀನಿ ನಾನು. ಇವಾಗ ಸದ್ಯಕ್ಕೆ ಅದು ಯೂಸ್ ಇಲ್ಲ, ಸೊ ಹಾಗಾಗಿ ಅದನ್ನ ಸೈಡಿಗೆ ಹಾಕಿದೆ. ಸೊ ಸದ್ಯಕ್ಕೆ ಅವಳನ್ನ ಈ ಥರ ಮಲಗಿಸ್ತೀನಿ, ಅವಳಿಗೆ ನಾವು ಜಾಸ್ತಿ ತೂಗಲ್ಲ, ಹಾಗಾಗಿ ನಂಗೆ ಈ ತೊಟ್ಲು ಕಂಫರ್ಟೇಬಲ್ ಅಂತಲೇ ಅನಿಸ್ತು. ಸೊ ಕೆಲವೊಂದ್ಸರಿ ಇವಾಗ ನಿದ್ರೆಗಣ್ಣಲ್ಲಿ ಏನಾದ್ರು ಆಚೆ ಆಚೆ ಪಿಸಿ ಪಿಸಿ ಅಂತ ಅಂದರೆ ನಾನು ಜಸ್ಟ್ ಅವಳನ್ನ ಹಿಂಗೆ 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 ತೂಗ್ತೀನಿ ಅಷ್ಟೇ. ಆ್ಯಂಡ್ ಮೊಸ್ಕಿಟೋ ನೆಟ್ ಈ ಥರ ಬಂದಿದೆ. ನೀವಿಲ್ಲಿ ಆ್ಯಕ್ಚುಲಿ ಟಾಯ್ಸು ಹಾಕ್ಬೋದು, ಆಯಿತಾ, ಇಲ್ಲಿಂದ ಇನ್ನೆಲ್ಲ ಥರ ಟಾಯ್ಸ್ ಹಾಕ್ಬೋದು. ನಾನು ಅದನ್ನು ಹಾಕಿಲ್ಲ, ಹಾಕಬೇಕು. ಸೊ ನೋಡ್ತಾ ಇರಿ ನೀವು ಒಳ್ಳೆ ಟಾಯ್ಸ್ ಯಾವುದಿದೆ ಅಂತ. ಇಲ್ಲಿ ಕೆಳಗಡೆ ಸ್ಟೋರೇಜ್ ಇದೆ, ಸ್ಟೋರೇಜಲ್ಲೂ ಅಷ್ಟೇ, ನೀವು ಇಲ್ಲಿ ನೀವು ನೋಡ್ಬೋದು ಡೈಪರ್ ಗೀಪರ್ ಎಲ್ಲ ಇಟ್ಕೋಬೋದು. ನಾನು ಯಾರು ಬಗ್ಗಿ ತೆಗಿತಾರೆ ಅಂತ ಹೇಳಿ ಇಲ್ಲೇನು ಇಟ್ಟಿಲ್ಲ. ಆ್ಯಂಡ್ ಇದು ನೀವು ಜಾಸ್ತಿ ವೇಟಿಗೆ ಇಡೋಕ್ಕಾಗಲ್ಲ, ಇದೊಂದು ಸ್ವಲ್ಪ ತೆಳು ಬಟ್ಟೆಯಿಂದ ಮಾಡಿರೋದು ಅಂತ ಹೇಳ್ಬೋದು, ಆಯಿತಾ. ಹಾಗಾಗಿ ಜಾಸ್ತಿ ನಿಮಗೇನು ಇರೋಕ್ಕಾಗಲ್ಲ, ಮಗಿನ ಬಟ್ಟೆ ಡೈಪರು ಅಂಥದ್ದೆಲ್ಲ ಇಲ್ಲಿ ಇಡ್ಬೋದು ನೀವು. ನಾನು ಈಗ ಸದ್ಯಕ್ಕೆ ಏನು ಇಟ್ಟಿಲ್ಲ. ಆ್ಯಂಡ್ ಒಂದು ಈ ಥರ ಇದೆ ಲೆಗ್ಗು, ಎರಡು ಲೆಗ್ ಇದೇ ಥರ ಬಂದಿದೆ, ಇನ್ನೊಂದು ಚಕ್ರ ಇದೆ. ಹಾಗಾಗಿ ನೀವು ಆರಾಮ್ಸಿ ಮೂವ್ ಎಲ್ಲ ಮಾಡ್ಬೋದು, ಇವಾಗ ವಸ್ತುವಾಗೆಲ್ಲ ಆರಾಮ್ಸಿ ನೀವು ಮೂವ್ ಮಾಡಿಕೊಂಡು ಒರೆಸ್ಕೋಬೋದು. ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನಾನು ಏನು ಪ್ಲ್ಯಾನು ಅಂತ ಅಂದರೆ, ಇದನ್ನು ನಾನು 5 ಇಯರ್ಸ್ ತನಕ ಯೂಸ್ ಮಾಡಬೇಕು ಅಂತ ಇದ್ದೀನಿ. ಮಿನಿಗೆ ಬೆಡ್ಡಲ್ಲೆಲ್ಲ ಮಲ್ಸ್ಕೊಂಡೆ, ರಾತ್ರಿ ಏನಾದರೂ ಹುಡುಕಿ ನಾವು ಅವಳ ಮೈ ಮೇಲೆ ಏನಾದರೂ ಕೈ ಹಾಕಿದ್ರೆ, ಅವಳು ಸಣ್ಣವಳಲ್ಲ, ಅಥವಾ ಅವಳು ಏನಾದರೂ ಹುಡುಕಿ ಬೀಳ್ತಾಳೆ ಅನ್ನೋ ಕಾರಣಕ್ಕಾಗಿ ನಾನು ಈ ಥರದ್ದು ತೊಟ್ಲನ್ನ ತೊಗೊಳೋಣ ಅಂತ ಅಂದ್ಕೊಂಡಿದ್ದು. ಇನ್ನೊಂದು ತಿಂಗಳು ನಾನು ಇದನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನು ರಿಮೂವ್ ಮಾಡ್ತೀನಿ, ಇದನ್ನು ಈ ಥರ ಫಿಕ್ಸ್ ಮಾಡಿರೋದು. ಸೊ ಇದನ್ನು ರಿಮೂವ್ ಮಾಡಿ ಬೆಡ್ ಹಾಕ್ತೀನಿ ನಾನು. ಸೊ ನೆಕ್ಸ್ಟ್ ಅವಳನ್ನ ಬೆಡ್ಡಲ್ಲೇ ಮಲಗಿಸ್ತೀನಿ. ಸೊ ರಾತ್ರಿ ಬೆಡ್ಡಲ್ಲೇ ಮಲಗ್ತಾಳೆ. ಇದನ್ನ ಆ್ಯಕ್ಚುಲಿ ತೆಗಿಬೋದು, ಆಯಿತಾ, ಈ ಸೈಡ್ನ ತೆಗೆದು ಅಟ್ಯಾಚ್ ಮಾಡ್ಬೋದು. ಸ್ವಲ್ಪ ಗ್ಯಾಪ್ ಬರುತ್ತೆ, ಅವಾಗ ನೀವು ಬಟ್ಟೆ ಏನಾದರೂ ಇದು ಮಾಡಿ ಆ ಗ್ಯಾಪ್ನ ಫಿಲ್ ಮಾಡ್ಬೋದು. ಬಟ್ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಸೈಡ್ಸ್ನ ತೆಗಿಯಲ್ಲ. ಸೊ ಇಷ್ಟು ಸೈಡ್ಸ್ ಇರಲಿ, ಅವಳನ್ನ ಮಿಡಲಲ್ಲಿ ಮಲಗಿಸ್ತೀನಿ ನಾನು. ಅದಾದಮೇಲೆ ಅವಳನ್ನ ಎತ್ಬಿಟ್ಟೆ ನಾನು ಮಿಡಲ್ ಫೀಡ್ ಏನಾದ್ರು ಮಾಡಬೇಕು ಅಂದರೆ ಮಾಡ್ತೀನಿ. ಅದಾದಮೇಲೆ ಹಾಗೆ ಅವಳನ್ನ ಮಲಗಿಸೋದು ಅಂತ ಪ್ಲ್ಯಾನ್ ಇರೋದು. ಈ ಥರ ಕಾಣಿಸುತ್ತೆ ನೋಡಿ, ನಂಗೆ ಇದು ಚೆನ್ನಾಗಿ ಅನಿಸ್ತು. ನಾನು ಶಾಪಲ್ಲಿ ಇನ್ನೊಂದು ತೊಟ್ಲು ತೋರಿಸಿದ್ದೆ ಅಲ್ಲ, ಅದು ಹಿಂಗಂತಂದರೆ ಫುಲ್ ಹೋಲ್ ಬಾಡಿನೇ ಅದು ಮೂವ್ ಆಗುತ್ತೆ. ಕೆಲವು ಮಕ್ಕಳಿಗೆಲ್ಲ ತೂಕ್ತಾನೆ ಇರಬೇಕು ನೋಡಿ, ಆ ಮಕ್ಕಳಿಗೆ ಆ್ಯಕ್ಚುಲಿ ಆ ತೊಟ್ಲು ತುಂಬಾ ಹೆಲ್ಪ್ ಆಗುತ್ತೆ. ಮಿನಿಗೆ ನಾನು ತೂಗೋದು ಅಭ್ಯಾಸ ಮಾಡಿಸಿಲ್ಲ, ಹಾಗಾಗಿ ನಾನು ಇದನ್ನು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ನಾನು ಅವಳಿಗೆ 5 ವರ್ಷದ ತನಕನೂ ಇದಕ್ಕೆ ಬೆಡ್ ಹಾಕಿಬಿಟ್ಟು ಮಲಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ತೊಟ್ಲು ನಾನು ತೊಗೊಂಡಿರೋವಂಥದ್ದು. ಆ್ಯಂಡ್ ನಿಮ್ಗೆ ಗೊತ್ತಾಗಿರುತ್ತೆ ನನಗೆ ಫಸ್ಟ್ ಕ್ರೈ ಅಂತ ಹೇಳಿದ್ದೀನಿ, ಫಸ್ಟ್ ಕ್ರೈಯಿಂದನೇ ನಾನು ತರಿಸಿರೋವಂಥದ್ದು ಇದನ್ನ. ಆ್ಯಂಡ್ ತುಂಬ ಜನ ನಾನು ಅಂತ ಕೇಳ್ತಾ ಇದ್ರಲ್ಲ ಇದು ಜೋಲಿ ಯಾವ ಥರದ್ದು ಅಂತ.
ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾನು ತೋರಿಸ್ಬಿಡ್ತೀನಿ ಯಾವ ಥರದ್ದು ಅಂತ. ಇಲ್ಲಿ ನೋಡಿ ಈ ಥರ ಬರುತ್ತೆ ಆಯಿತಾ, ಈ ಥರ ರಾಡ್ ಬರುತ್ತೆ. ಈ ರಾಡನ್ನ ನೀವು ಈ ಥರ ಫಿಕ್ಸ್ ಮಾಡಬೇಕು. ಇವಾಗ ನಂಗೆ ಯಾಕೆ ಫಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಅಂದರೆ, ವಿಡಿಯೋನ ನಾನೇ ಮಾಡ್ತಿದ್ದೀನಿ, ಇದು ರೆಕಾರ್ಡಿಂಗ್ ವಿಡಿಯೋನ ನಾನೇ ಮಾಡ್ತಿದ್ದೀನಿ, ಹಾಗೆ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಲ್ಲ. ಹಾಗೆ ಈಗ ನೀವು ಜಸ್ಟ್ ಇದನ್ನ ಲಿಫ್ಟ್ ಮಾಡಿದ್ರೆ ಆಯಿತು, ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಈ ಥರ ಲಿಫ್ಟ್ ಮಾಡಿದ್ರಾಯ್ತು, ಅದನ್ನ ಆಮೇಲೆ ಹಾಕಿದ್ರಾಯ್ತು. ಈ ಥರ ರಾಡ್ ಬರುತ್ತೆ, ಆಮೇಲೆ ಈ ಥರ ಜೋಲಿ. ಸೊ ಇಷ್ಟು ಹೈಟ್ ಬರುತ್ತೆ ನಿಮಗೆ. ಸೊ ನಾನಿವಾಗ ಇಲ್ಲಿ ಹಾಕಿದ್ದೀನಲ್ಲ, ನೀವು ಇಲ್ಲಿ ಬೇಕಾದ್ರೆ ಇಲ್ಲೂ ಈ ಥರ ಹಾಕ್ಬೋದು. ಆರಾಮಿಸಿ ಮಗುನ ಹಿಂಗೆ ಮಲಸಿ ತೂಗ್ಬೋದು. ಇದು ನಾನು ತೊಗೊಂಡಿರೋದು ಅಮೆಝಾನಲ್ಲಿ, ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ. ಮುಂಚೆಲ್ಲ ಅವಳು ಯೂಸ್ ಮಾಡ್ತಾ ಇದ್ಲು, ಇವಾಗ ನಾನು ತೊಟ್ಲಿಗೆ ಹಾಕ್ತೀನಿ. ಯಾಕಂತ ಅಂದರೆ ನಾನು ಕೆಲವೊಂದ್ಸರಿ ಎಡಿಟಿಂಗ್ ಮಾಡೋಕ್ಕೆ ಆಚೆ ರೂಮಲ್ಲಿ ಕೂತಿರ್ತೀನಿ ಆಯಿತಾ, ಹಾಗಾಗಿ ಅವಳು ಬೀಳ್ತಾಳೆ ಅನ್ನೋದು ಭಯ. ಇವಾಗ ಒಂದು ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ತರಲೇನು ಜಾಸ್ತಿ ಆಗಿಬಿಟ್ಟು ಮಾಡ್ತಾ ಇದ್ದಾಳೆ, ಹಾಗಾಗಿ ನಾನು ತೊಟ್ಲು ಯೂಸ್ ಮಾಡ್ತೀನಿ. ಬಟ್ ಕೆಲವೊಂದ್ಸರಿ ಅವಳಿಗೆ ತುಂಬ ನಿದ್ರೆ ಬರ್ತಾ ಇಲ್ಲ, ಬಟ್ ಪಿರಿ ಪಿರಿ ಮಾಡ್ತಿದ್ದಾಳೆ ಅಂತ ಅಂದಾಗ ಜೋಲಿಗೆ ಹಾಕಿ ತೂಗ್ತೀನಿ. ಇವೆರಡು ಪ್ರಾಡಕ್ಟ್ ರಿವ್ಯೂ ನಾನು ಇವತ್ತು ಹೇಳಿದೆ. ಇವತ್ತು ನಾವು ಅವಳಿಗೆ ಎರಡು ಟಾಯ್ಸ್ ತೊಗೊಂಬಂದಿದ್ದೀನಿ, ಅದನ್ನ ಯಾವುದು ಅಂತ ತೋರಿಸ್ತೀನಿ ನಿಮಗೆ, ಯಾವ ಟಾಯ್ಸ್ ತೊಗೊಂಬಂದಿದ್ದೀನಿ ಅಂತ. ಇವಾಗ ಅವಳು ತುಂಬ ಕೈನ ಬಾಯಿ ಒಳಗೆಲ್ಲ ಹಾಕ್ತಾ ಇರ್ತಾಳಲ್ಲ, ಸೊ ಈ ಥರದ್ದೊಂದು ತಂದೆ, ಈ ಥರ ಕೈಯಲ್ಲಿ ಹೋಲ್ಡ್ ಮಾಡಿ ಏನಾದರೂ ಬಾಯಿಗೆ ಹಾಕ್ಕೊಳ್ಳೋದಿದ್ದರೆ ಹಾಕ್ಕೊಳ್ಳಿ ಅಂತ. ಇದೇನು ಹಾರ್ಮ್ಫುಲ್ ಇಲ್ಲ, ನೀವು ಇಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಓದ್ಬೋದು. ಸೊ ಇದು ನೋಡೋಣ ಅಂತ ತೊಗೊಂಬಂದಿರೋದು. ಇನ್ನೊಂದು ಈ ಥರ ಟಾಯ್ಸ್ ತಂದಿದ್ದೀನಿ, ಈ ಥರ ಬರುತ್ತೆ ಇದು, ಹಿಂಗೆ ಸೌಂಡ್ ಮಾಡುತ್ತಲ್ಲ ಇದು, ಇದನ್ನು ನಾನು ತಂದಿದ್ದೀನಿ. ಸೊ ಇವೆರಡು ಟಾಯ್ಸು ಬೇಬಿ ಹಾಗೋದೆ, ಗೊತ್ತಿಲ್ಲ ಇದು ಅವಳಿಗೆ ಹೆಲ್ಪ್ ಆಗುತ್ತೆ ಏನು ಅಂತ. ಬಟ್ ನನಗೆ ಇಷ್ಟ ಆಯಿತು ಎರಡು ಟಾಯ್ಸು, ಅಂತ ವುಡನ್ ಟಾಯ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಬಂದೆ. ಎಂತ ಮಾಡ್ತಿದ್ಯಾ, ಹೆಂಗಿದೆ, ಇಷ್ಟ ಆಯ್ತಾ ಆಟ ಸಾಮಾನದು? ಇದನ್ನ ಕೈಯಲ್ಲಿ ಹಿಡ್ಕೊಂಡು ಇದನ್ನ ಕೈನೇ ಭಯ ಹಾಕೊಂತಿದ್ಯಾ? ಅಡ್ಡಿಲ್ಲ ಅಡ್ಡಿಲ್ಲ ಮಾಡ. ಇಂಡಸ್ ವ್ಯಾಲಿಯಿಂದ ನಾನು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ಏನಂತ ನಿಮ್ಗೆ ತೋರಿಸ್ತೀನಿ, ಅನ್ಬಾಕ್ಸಿಂಗ್ ಮಾಡೋಣ. ಇದು ಎಸ್ಪೆಷಲಿ ಅಜ್ಜಿಗೋಸ್ಕರನೇ ಮಾಡಿರೋದು. ನಮ್ಮನೆಗೆ ಆಲ್ರೆಡಿ ಒಂದು ಕುಕ್ಕರ್ ಇದೆ ಆಯ್ತಾ, ಅದೇ ಅಜ್ಜಿ ಏನ್ ಮಾಡ್ತಾರೆ ಅಂತಂದ್ರೆ ಮಿನಿಗೆ ಬಿಸಿನೀರು ಕಾಸಕ್ಕೆ ಯೂಸ್ ಮಾಡ್ತಾರೆ, ಹಾಗಾಗಿ ಇಡ್ಲಿ ಮಾಡಿ ತಿನ್ನಕ್ ಆಗ್ತಿಲ್ಲ, ಅದಕ್ಕೆ ಒಂದು ಹೊಸದ್ ಮಾಡೋಣ ಅಂತ ಆರ್ಡರ್ ಮಾಡಿ. ಇಡ್ಲಿ ಕುಕ್ಕರ್ ತುಂಬಾ ದೊಡ್ಡದೇ ಆಯ್ತು, ಗೊತ್ತಾಗಿರ್ಲಿಲ್ಲ ಸ್ಟಾರ್ಟಿಂಗ್ ತರುವಾಗ, ಇವಾಗ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇದು ಅಜ್ಜಿ ಎವ್ರಿ ಡೇ ಅವಳಿಗೆ ಮಿನಿಗೆ ಬಿಸಿನೀರು ಕಾಸಕ್ಕೆ ಯೂಸ್ ಮಾಡ್ತಾರ, ಇಡ್ಲಿ ಏನಾದ್ರು ಮಾಡೋದಾದ್ರೆ ಆಗಲ್ಲ ಮಾಡಕ್ಕೆ. ನಾವು ಆರ್ಡರ್ ಮಾಡಿರೋ ಬ್ರ್ಯಾಂಡ್ ಬಂದ್ಬಿಟ್ಟು ಇಂಡಸ್ ವ್ಯಾಲಿ, ಹೇಗಿದೆ ಅಂತ ನಾನು ರಿವ್ಯೂ ಹೇಳ್ತೀನಿ. ಸೊ ಫಸ್ಟ್ ಅನ್ಬಾಕ್ಸ್ ಮಾಡೋಣ. ಬೇಬಿ ಯಾವಾಗ ಮಾಡೋದು ಅಡಿಗೆ? ಬೇಗ ಸೂನ್ ಸೂನ್ ಮಾಡೋಣ. ನೀವು ಹೇಳ್ತಿದ್ದಾರೆ ಇಡ್ಲಿ ಇಡ್ಲಿ ಬರೀ ದೋಸೆ ತಿಂದು ಬೋರ್ ಆಯ್ತು. ಬೋರ್ ಆಯ್ತು ಅಂದೇಳಿ ಹೇಳ್ತಿದ್ದೆ, ಎತ್ತಕ್ಕೆ ಕೊಡ್ತೀರಮ್ಮ. ಇವ್ರು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾರೆ, ಅಲ್ಲಿ ನೋಡಿ ಇಬ್ರು ಕಾಯ್ತಾ ಇದಾರೆ. ಏನ್ ಇರ್ಬೋದು ಅಂತ ಮಿನಿ, ನಿಂಗೆ ಆಗಲ್ಲ ಮಗ್ಳೆ, ನಿನ್ಗೆ ಆರು ತಿಂಗಳ ಆದ್ಮೇಲೆ ಇಡ್ಲಿ ತಿನ್ಸ್ತೆ, ಇವಾಗ ನಿಂಗಲ್ಲ, ನಾವು ಫಸ್ಟ್ ಮಾಡಿ ತಿಂತ. ಇಲ್ಲಪ್ಪ ಅವಳು ಏನಿದು ಅಂತ ಫುಲ್ ಕ್ಯೂರಿಯಾಸಿಟಿ ಅಲ್ಲಿ ಇದ್ದಾಳೆ. ಒಳ್ಳೆ ಭಯ ಕತ್ತ ನಂಗೆ. ಎಷ್ಟು ಸ್ಲೋ ಮಾಡ್ತಿದ್ಯಾ ಬೇಬಿ? ನಾನೇ ಫಾಸ್ಟ್ ಮಾಡ್ತಿದ್ದೆ ನಿನ್ಕಿಂತ. ನಿನ್ ಬಿಡು ಪ್ರೋನ, ನಿನ್ನ ತೆಗಿತೀಗ? ಇಲ್ಲ ಇಲ್ಲ ನೀನ್ ತೆಗಿ. ಮೇನ್ಲಿ ಬೈ ಮಾಡೋದು ಇಡ್ಲಿ ಎಲ್ಲ ಮಾಡೋಕ್ಕೆ ನಾವು ಹತ್ರ ಇರಲಿಲ್ಲ ಒಂದು ಎಕ್ಸ್ಟ್ರಾ ಕುಕ್ಕರ್ ಟೈಪ್, ಹಾಗಾಗಿ ಈ ಥರದ್ದೊಂದು ಮಾಡಿದ್ವಿ. ಇನ್ನೊಂದು ಏನು ಇನ್ನೊಂದು ರೀಸನ್ ಏನು ಅಂತ ಅಂದರೆ, ನೆಕ್ಸ್ಟ್ ಇವಾಗ ಮಿನಿಗೆ 6 ಮಂತ್ಸ್ ಆಗುತ್ತಲ್ಲ, ಅವಾಗ ಅವಳಿಗೆ ಇವಾಗ ಫುಡ್ಡು ನಾವೆಲ್ಲ ತಿನ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡಬೇಕು, ವೆಜ್ಜಿಸ್ ತಿನ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಸ್ಟ್ರೀಮ್ ಮಾಡಬೇಕಲ್ಲ, ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಹಾಗಾಗಿ ಈ ಪ್ರಾಡಕ್ಟ್ನ ನಾನು ತರಿಸಿರೋ ಅಂಥದ್ದು.
ಬೇಕು ಈ ಪ್ರಾಡಕ್ಟ್ನ ಆನ್ಲೈನಲ್ಲಿ ಬೈ ಮಾಡ್ಬೋದು. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ. ಹಾಗೆ ನೀವು ಕೂಪನ್ ಕೋಡ್ ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಕೂಪನ್ ಕೋಡ್ ಬಂದುಬಿಟ್ಟು ಚೇತನಾ ಅಂತ. ನೀವು ಯಾವ ಪ್ರಾಡಕ್ಟ್ ಬೈ ಮಾಡ್ತಿರಲ್ಲ ಅದ್ರ ಮೇಲೆ 12% ಆಫ್ ಇರುತ್ತೆ. ಸೊ ನಾನು ಪ್ರಾಡಕ್ಟ್ ಲಿಂಕ್ನೆಲ್ಲನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಇದು ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ ಆಯಿತಾ, ಇಡ್ಲಿ ಅಂತಲ್ಲ. ನೀವು ಒತ್ತು ಶಾವಿಗೆ ಅಂಥದ್ದೆಲ್ಲ ವೆರೈಟಿ ಅಡುಗೆ ಎಲ್ಲ ಮಾಡ್ಬೋದು, ಬಟ್ ನಾನು ಬೇಸಿಕಲಿ ಇಡ್ಲಿ ಮತ್ತು ಮಿನಿಗೆ ಏನಾದ್ರು ವೆಜ್ಜೀಸ್ ಎಲ್ಲ ಬೇಯಿಸಿ ಕೊಡೋಕ್ಕಾಗತ್ತೆ ಅಂತ ಹೇಳಿ ತರಿಸಿರೋದು. ರೆಡಿ ಆಯ್ತು, ರೆಡಿ ಆಯಿಲ್ಲ ಫುಲ್ಲ ಅಂತಲ್ಲ ಆಲ್ಮೋಸ್ಟ್ ಫುಲ್ ಆಗಿದೆ, ಯಾಕಂದ್ರೆ ಅದಕ್ಕೆ ನೀವು ಬರಕ್ಕಿಂತ ಮುಂಚೆ ಚುಚ್ಚಿ ಕಂಡೆ ಬೇಗ ಆಗತ್ತಲ್ಲ. ನೈಸ್. 6-7 minutes ಅಲ್ಲಿ ಚೆಕ್ ಮಾಡಿದೆ, ಅವಾಗ್ಲೇ ಆಯ್ತು. ಇನ್ನೊಂದು 10 minutes ಆಗಲಿ ಅಂತ ಇನ್ನೊಂದು 3 minutes ಕಂಪ್ಲೀಟ್ ಮಾಡೋಣ ಅಂತೀನಿ ಅಷ್ಟೇ. ಇಡ್ಲಿ ಮತ್ತೆ ಮೊಟ್ಟೆ ಸಾರು ಇವತ್ತು ಕಾಂಬಿನೇಷನ್, ಚಟ್ನಿ ಮಾಡಿಲ್ಲ ನಾನು. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ವಿಡಿಯೋನು ನೀವು ಲೈಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ. ಹಾಗಾಗಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಪ್ಲೀಸ್ ಲೈಕ್ ಮಾಡಿ.